ನಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ದಂತ ಭೋಗೇಶ್ವರ ಅವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ಆಗಮಿಸಿದ್ದರಿಂದ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮುಸ್ಲಿಂಗೆ ಸಟಾರಿ ಆಗುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಸ್ವಾಗತ ಈ ಸುದ್ದಿಗೋಷ್ಠಿಗೆ ಮತ್ತು ಅದನ್ನು ಸ್ವಾಗತಿಸ್ತೀವಿ ನಾವು ಅದನ್ನು ಫೈನಲ್ ಆಗಿ ಇನ್ನೂ ಸಿದ್ಧಪಡಿಸಿಲ್ಲ ನಾವು ಸಿದ್ಧಪಡಿಸೋ ಮುಂಚೆ ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಜನರು ಯಾವ ವಿಚಾರವನ್ನು ನಮಗೆ ಕೊಡ್ತಾರೆ ಜನರು ಯಾವ ವಿಷಯವನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಂತಿರುತ್ತಾರೆ ಅದನ್ನು ಸೇರಿಸಿ ನಾವು ನಡೆಯಿದೀವಿ ಜನರು ಯಾವ ವಿಚಾರವನ್ನು ಯಾವ ಸಮಸ್ಯೆಗಳನ್ನು ಅದಕ್ಕೆ ಪರಿಹಾರಗಳನ್ನು ಜನರಷ್ಟು ತುಂಬ ವಿವರವಾಗಿ ಮತ್ತು ಸಮಗ್ರವಾಗಿ ಬೇರೆ ಯಾರಿಗೂ ಅರ್ಥ ಆಗಿರೋದಿಲ್ಲ ಹಾಗಾಗಿ ಪ್ರಣಾಳಿಕೆಯನ್ನು ಜನರ ಮಧ್ಯದಲ್ಲಿ ನಿಂತುಕೊಂಡು ಜನರ ಜೊತೆ ಬೆರೆತು ಜನರ ಮೂಲಕನೇ ನಾವು ಪ್ರಣಾಳಿಕೆಯನ್ನು ಸಿದ್ಧಪಡಿಸಬೇಕೆನ್ನುವಂಥ ವಿಚಾರವನ್ನು ಆಮ್ ಆದ್ಮಿ ಪಕ್ಷ ನಿರ್ಧಾರ ಮಾಡಿದೆ ಹಾಗಾಗಿ ಪಕ್ಷ ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಪಕ್ಷದ ಕಾರ್ಯಕರ್ತರ ಪ್ರಣಾಳಿಕೆಯನ್ನು ಈಗಾಗಲೇ ಸಿದ್ಧಪಡಿಸಿದೆ ಅದರ ಜೊತೆ ಜೊತೆಗೆ ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕನ್ನೋ ವಿಚಾರಗಳನ್ನು ಜನರ ಮಧ್ಯಕ್ಕೆ ಹೋಗಿ ಆ ಮೂಲಕ ಅವರ ಮೂಲಕ ಬಂದಂಥ ವಿಚಾರಗಳನ್ನು ಇಟ್ಕೊಂಡು ಪ್ರಣಾಳಿಕೆಯನ್ನು ಸಿದ್ಧಪಡಿಸುವಂಥ ವಿಚಾರವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ ಹಾಗಾಗಿ ಮಾರ್ಚ್ 4ರಂದು ದಾವಣಗೆರೆಯಲ್ಲಿ ನಮ್ಮ ರಾಷ್ಟ್ರೀಯ ಸಂಚಾಲಕರು ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ ಕೆಲವೊಂದು ವಿಚಾರಗಳನ್ನು ನಮ್ಮ ಅಂಶಗಳನ್ನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅವುಗಳಲ್ಲಿ ಶೂನ್ಯ ಭ್ರಷ್ಟಾಚಾರದ ಆಡಳಿತವನ್ನು ಕೊಡುವುದಾಗಿ ಮತ್ತು ಕರ್ನಾಟಕದಲ್ಲಿ 300 ಯೂನಿಟ್ ವಿದ್ಯುತ್ತನ್ನು ಮಾಸಿಕವಾಗಿ ಉಚಿತವಾಗಿ ಕೊಡುವಂಥ ವಿಚಾರವನ್ನು ಅದೇ ರೀತಿ ಯುವಜನತೆಗೆ ಖಚಿತವಾದ ಉದ್ಯೋಗವನ್ನು ಮತ್ತು ಆ ಉದ್ಯೋಗ ಸಿಗುವವರೆಗೆ ಯುವಜನತೆಗೆ ತಿಂಗಳಿಗೆ 3,000 ಉದ್ಯೋಗ ಭತ್ತೆ ಕೊಡುವ ವಿಚಾರವನ್ನು ರೈತರ ಸಾಲ ಮನ್ನಾವನ್ನು ಮತ್ತು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಉಚಿತ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ವಿಷಯದಲ್ಲಿ ಅದೇ ರೀತಿ ಉಚಿತ ಗುಣಮಟ್ಟದ ಆರೋಗ್ಯವನ್ನು ನೀಡುವಂಥ ವಿಷಯದಲ್ಲಿ ಹಾಗೂ ಗುತ್ತಿಗೆ ನೌಕರಿ ಯಾರಿದ್ದಾರೆ ಅವರೆಲ್ಲರನ್ನ ಕಾಯಂಗೊಳಿಸುವಂಥ ವಿಚಾರಗಳನ್ನು ಈ ಎಲ್ಲ ಗ್ಯಾರಂಟಿಗಳನ್ನು ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ದಾವಣಗೆರೆಯಲ್ಲಿ ಬಂದಿದ್ದರು ಆ ಸಮಾವೇಶದಲ್ಲಿ ಘೋಷಣೆ ಮಾಡಿದ್ದಾರೆ ಆ ಎಲ್ಲ ಗ್ಯಾರಂಟಿಗಳ ಜೊತೆಗೆ ಏನು ಸ್ಥಳೀಯವಾಗಿ ಏನು ವಿಚಾರಗಳಿದ್ದಾವೆ ಆ ವಿಚಾರಗಳನ್ನು ನಾವು ಜನರ ಬಳಿಯನ್ನು ಹೋಗಿ ಅವ್ರ ಕಡೆಯಿಂದಲೇ ನಾವು ವಿಚಾರ ತೆಗೆದುಕೊಂಡು ಅವುಗಳನ್ನು ನಾವು ಪ್ರಾಣಿಕನ್ನಾಗಿ ಮಾಡುವಂಥ ವಿಚಾರವನ್ನು ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಅದೇ ವಿಷಯವನ್ನು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ 3111-6032 ಈ ನಂಬರ್ಗೆ ವಾಟ್ಸಪ್ ಮೂಲಕ ಪ್ರಣಾಳಿಕೆಯ ವಿಚಾರವನ್ನು ಸೇರಿಸಿ ಅಂತೇಳಿ ನಮಗೆ ಜನಸಾಮಾನ್ಯರು ವಾಟ್ಸಪ್ ಮಾಡಿ ವಿಷಯವನ್ನು ತಿಳಿಸಬಹುದು ಅವರ ವಿಚಾರವನ್ನು ನಾವು ಆಮ್ ಆದ್ಮಿ ಪಕ್ಷ ಸ್ವಾಗತಿಸುತ್ತೆ ಅಂತ ಹೇಳಿ ದೆಹಲಿನಲ್ಲಿ ಜಾರಿ ತಂದಿರುವ ಪ್ರಣಾಳಿಕೆ ಇಡೀ ದೇಶಾದ್ಯಂತ ಇವತ್ತು ಸುದ್ದಿ ಆಗ್ತಾ ಇದೆ ಆಮ್ ಆದ್ಮಿ ಪಕ್ಷದ ಪ್ರಣಾಳಿಕೆಗಳು ಎಷ್ಟು ಗಟ್ಟಿಯಾದ ಪ್ರಣಾಳಿಕೆ ಮತ್ತು ಜನರನ್ನ ತಲುಪುವಂತ ಪ್ರಣಾಳಿಕೆಗಳಾಗಿದ್ವು ಅಂದ್ರೆ ಇವತ್ತು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಸಹ ಆಮ್ ಆದ್ಮಿ ಪಕ್ಷದ ಪ್ರಣಾಳಿಕೆ ಅಂಶಗಳನ್ನ ಇವತ್ತು ತಮ್ಮ ಪ್ರಣಾಳಿಕೆಗಳಿಗೆ ಸೇರ್ಕೊಳ್ತಾ ಇದ್ದಾರೆ ಅದು ನಮಗೆ ಖುಷಿಯ ವಿಚಾರ ಕೂಡ ಆಗಿದೆ ಯಾರು ಯಾವ ಪಕ್ಷದವರು ಇವತ್ತು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಯಾರು ಕೂಡ ಜನರ ಆರೋಗ್ಯದ ವ್ಯವಸ್ಥೆ ಕುರಿತಂತೆ ಮಾತಾಡ್ತಾ ಇರಲಿಲ್ಲ ಇವತ್ತು ರಾಜಕೀಯ ಪಕ್ಷಗಳನ್ನ ನಾವು ಜಾತಿ ಧರ್ಮ ಹಣಬಲದ ಚರ್ಚೆಯ ವಿಷಯವನ್ನ ನಾವು ಬದಲಾಯಿಸಿ ಇವತ್ತು ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳ ಕುರಿತಂತೆ ಇವತ್ತು ರಾಜಕೀಯ ಪಕ್ಷಗಳು ಚರ್ಚೆ ಮಾಡುವಂತೆ ಇವತ್ತು ಆಮ್ ಆದ್ಮಿ ಪಕ್ಷ ಮಾಡಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಣಾಳಿಕೆಯನ್ನ ಜನರಿಂದ ತಯಾರು ಮಾಡಬೇಕಂತ ಹೇಳಿ ಆಮ್ ಆದ್ಮಿ ಪಕ್ಷ ಇವತ್ತು ನಿರ್ಧಾರ ಮಾಡಿದೆ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಣಾಳಿಕೆಯನ್ನ ಏನು ದೆಹಲಿನಲ್ಲಿ ನಾವು ನೀಡಿದೀವಿ ಆ ಪ್ರಣಾಳಿಕೆಯನ್ನ ನಾವು ಪರಿಪೂರ್ಣವಾಗಿ ಕರ್ನಾಟಕದಲ್ಲೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಅದನ್ನ ನಾವು ಪರಿಪೂರ್ಣವಾಗಿ ನಾವು ಜಾರಿ ಕೊಡುತ್ತೇವೆ ಅದರ ಜೊತೆ ಜೊತೆಗೆ ಇವತ್ತು ಸ್ಥಳೀಯ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ವಿಧಾನಸಭೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಆ ಎಲ್ಲ ಸಮಸ್ಯೆಗಳನ್ನ ಜನರಿಂದ ಇವತ್ತು ಆ ಸಮಸ್ಯೆಗಳಿರ್ಬೋದು ಆ ವಿಚಾರವನ್ನ ಜನರಿಂದ ತಗೊಂಡು ಅವರ ವಿಚಾರದ ಮೂಲಕ ಇವತ್ತು ಪ್ರಣಾಳಿಕೆಯನ್ನ ತಯಾರು ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಆಮ್ ಆದ್ಮಿ ಪಕ್ಷ
जनर प्रणा के कार्यक्रम हमको प्रतियो विधानसभा ना विचार जन हर हम विचार अदर इवत आम आदमी पक्ष क्यू आर कॉड अःटि आ क्यू आर कॉड मूलक स्कैन जन अद्व तम सल सूचने अली एंट्री मत मिसकाल नंबर को मिसकाल वाट्सएप नंबर 9235311603 2 नंबर के वाट्सअप तम सल सूचने तम प्रणा के सेर्पड़ आग अंश सेर्पड़े इच्छे पटे अल्ले कल्सको।